ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ಚಾನೆಲ್ಗೆ ಮತ್ತೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಉಡುಪಿ ಜಿಲ್ಲೆಯ ಕಟ್ಪಾಡಿ ಗ್ರಾಮದಲ್ಲಿರುವಂತಹ ಶ್ರೀ ಪರಶುರಾಮ ಬೆಟ್ಟಕ್ಕೆ ಇವತ್ತು ನಾವು ಬಂದಿದ್ದೀವಿ. ಇಲ್ಲಿ ಇರುವಂತಹ ದುರ್ಗಾ ಬೆಟ್ಟ, ಲಾಸ್ಟ್ ಟೈಮ್ ನಮ್ಮ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ದುರ್ಗಾ ಟೆಂಪಲ್, ಇಲ್ಲೇ ಕುಂಜಾರಗಿರಿಯಲ್ಲಿರುವಂತಹ ದುರ್ಗಾ ಟೆಂಪಲ್ಗೆ ನಾವು ಹೋಗಿದ್ವಿ. ಅಲ್ಲಿರುವ ದುರ್ಗಾ ದೇವಿಯನ್ನು ಸ್ಥಾಪನೆ ಮಾಡಿರುವಂತಹ ಶ್ರೀ ಪರಶುರಾಮ, ದಕ್ಷಿಣ ಕನ್ನಡ ಕ್ಷೇತ್ರದ ಕಟ್ಪಾಡಿಯಲ್ಲಿರುವಂತಹ ಪರಶುರಾಮ ಕ್ಷೇತ್ರಕ್ಕೆ ಇವತ್ತು ನಾವು ಭೇಟಿ ಕೊಡ್ತಿದ್ದೀವಿ, ಬನ್ನಿ. ದೇವಸ್ಥಾನದ ಇತಿಹಾಸವನ್ನು ಹಾಗೂ ಮಹತ್ವವನ್ನು ತಿಳಿಸಲು ಇವತ್ತು ನಮ್ಮ ಜೊತೆ ಇದ್ದಾರೆ ಇಲ್ಲಿನ ಪ್ರಧಾನ ಅರ್ಚಕರಾಗಿರುವಂತಹ ಶ್ರೀ ವಿನಯ್ ಪ್ರಸಾದ್ ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡುತ್ತಿದ್ದೇನೆ. ಪರಶುರಾಮ ದೇವರು ಕಾರ್ತ್ಯ ವೀರ್ಯಾರ್ಜುನಾದಿ ದುಷ್ಟ ಕ್ಷತ್ರಿಯನ್ನೆಲ್ಲ 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ಸಂಹಾರ ಮಾಡಿದ ಮೇಲೆ ತನ್ನ ಅಲ್ಲಿರುವಂತಹ ಪಾಪ ಪರಿಹಾರಕ್ಕಾಗಿ ತನ್ನಲ್ಲಿರುವ ಜಾಗವನ್ನೆಲ್ಲ ಕಾಶ್ಯಪ ಮುನಿಗೆ ದಾನ ಮಾಡ್ತಾರೆ. ಇನ್ನು ತಾನು ದಾನ ಮಾಡಿದ ಸ್ಥಳದಲ್ಲಿ ತಪಸ್ಸಿ ಕುಳಿತುಕೊಳ್ಳುವುದು ಸರಿಯಲ್ಲ ಅಂತೇಳಿ ಈ ಕ್ಷೇತ್ರವನ್ನು ನಿರ್ಮಾಣ ಮಾಡಿದ್ದು. ಸಹ್ಯಾದ್ರಿ ಬೆಟ್ಟದಿಂದ ಕೊಡಲಿಯನ್ನು ಬಾಣದ ರೂಪದಲ್ಲಿ ಬಿಟ್ಟು ಅದು ಎಲ್ಲಿ ತನಕ ಬೀಳ್ತದೆ ಅದೆಲ್ಲ ಜಾಗವನ್ನು ತನ್ನಬೇಕು ಕೊಡಬೇಕಂತೇಳಿ ಸಮುದ್ರಾಜನಿಗೆ ಆದೇಶ ಮಾಡ್ತಾರೆ. ಹಾಗೆ ಗೋಕರ್ಣದಿಂದ ಕನ್ಯಾಕುಮಾರಿಯ ತನಕ ಏನು ಸಹ್ಯಾದ್ರಿ ಬೆಟ್ಟದ ಬಾರ್ಡರ್ ಉಂಟು ಅದೆಲ್ಲ ಪರಶುರಾಮ ಕ್ಷೇತ್ರ ಅಂತೇಳಿ ಆಯಿತು. ಆನಂತರ ಲಕ್ಷ್ಮೀ ರೂಪ ದುರ್ಗೆಯನ್ನು ಪ್ರತಿಷ್ಠಾಪನೆ ಮಾಡಿ ಅವಳ ರಕ್ಷಣೆಗೋಸ್ಕರ ಇಲ್ಲಿ ಧ್ಯಾನ ಕುಳಿತಂಥ ಜಾಗ. ಇದರ ಅಡಿಯಲ್ಲಿರುವಂಥ ಗುಹೆಯಲ್ಲಿ ಪರಶುರಾಮ ದೇವರು ಈಗಲೂ ಧ್ಯಾನ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ನಂಬಿಕೆ ಇದೆ. ಅಂದರೆ ವಿಷ್ಣುವಿನ ಎಲ್ಲ ಅವತಾರ ನಿರ್ಯಾಣ ಆಗ್ತದೆ, ಪರಶುರಾಮ ಅವತಾರ ಮಾತ್ರ ಚಿರಂಜೀವಿ ಅವತಾರ, ಈಗಲೂ ಇದ್ದಾರೆ, ನಮ್ಮನ್ನೆಲ್ಲ ಭಕ್ತರನ್ನೆಲ್ಲ ಬಂದವರನ್ನೆಲ್ಲ ಹರಿಸ್ತಾರೆ ಎಂದುವಂಥ ನಂಬಿಕೆ ಇದೆ. ಅದರ ಪ್ರತೀಕವಾಗಿ ಜಗದ್ ಪಿತನಾದಂಥ ವಿಷ್ಣುವಿನ ಅವತಾರವಾಗಿರ್ತಕ್ಕಂಥ ಪರಶುರಾಮ ದೇವರು ಜಗನ್ಮತೆಯಾದಂಥ ಲಕ್ಷ್ಮೀ ರೂಪದಲ್ಲಿರುವಂಥ ದುರ್ಗೆ ಇಲ್ಲೇ ಇದ್ದಾರೆ ಎನ್ನುವ ಕಾರಣಕ್ಕಾಗಿ ಮಧ್ವಾಚಾರ್ಯರು ಹನುಮ ಭೀಮ ಮಧ್ವರು ವಾಯುದೇವರ ಒಂದು ಅವತಾರ, ಅಂದರೆ ವಿಷ್ಣು ಲಕ್ಷ್ಮೀ ನಾರಾಯಣರ ಸುಪುತ್ರ ಅಂತ ಹೇಳ್ತೇವೆ ನಾವು. ಹಾಗೆ ಅವರ ಸುಪ್ರನಾಗಿಂಥ ಮಧ್ವಾಚಾರ್ಯರ ಅವತಾರ ಇದೇ ಪಾಕ್ಷೇತ್ರದಲ್ಲಿ ಆಗಿದೆ. ಹಾಗೆ ಜಗದ್ಮಾತ, ಜಗನ್ಮಾತೆ, ಜಗದ್ಗುರುಗಳು ಮೂರೂ ಮಂದಿ ಇರುವಂತಹ ಈ ತ್ರಿವೇಣಿ ಸಂಗಮ ಅಂತೇಳಿ ಈ ಕ್ಷೇತ್ರಕ್ಕೆ. ಹಾಗೆಯೇ ಪರಶುರಾಮ ದೇವರು ಇಲ್ಲಿ ಸುತ್ತಮುತ್ತ 4 ತೀರ್ಥವನ್ನು ತನ್ನಲ್ಲಿರುವಂಥ 4 ಆಯುಧವನ್ನು ಹಾಕಿ ನಿರ್ಮಾಣ ಮಾಡಿದ್ದಾರೆ. ಅದರ ಒಂದು ಗದಾತೀರ್ಥ ಇದರ ಬುಡದಲ್ಲಿದೆ. ಹಾಗೆ ಧನುಸ್ತೀರ್ಥ, ಬಾಣತೀರ್ಥ ಹಾಗೂ ಪರಶುತೀರ್ಥ ಅಂತೇಳಿ ಇದರ ಸುತ್ತಮುತ್ತಲೇ 4 ತೀರ್ಥಗಳಿವೆ. ವರ್ಷ ಇಡೀ ಅದರಲ್ಲಿ ನೀರಿರ್ತದೆ. ಅಂದರೆ 4 ಸಹ ಬಂಡೆಕಲ್ಲಿನಲ್ಲೇ ಇದೆ. ಆ 4 2 ಈ ದೇವಸ್ಥಾನದಷ್ಟು ಹೈಟಿನಲ್ಲಿ 2 ಇದ್ದರೆ ಮತ್ತು 2 ಬುಡದಲ್ಲಿದೆ. ಅಂತೂ 4 ಸಹ ಬಂಡೆಕಲ್ಲೇ ಇದ್ದು ಇಡೀ ವರ್ಷ ಇಡೀ ನೀರಿರ್ತದೆ. ಹಾಗೆ ಈ ಗದಾತೀರ್ಥ ಹಾಗೂ 4 ತೀರ್ಥದಲ್ಲಿ ಸಹ ನೀರನ್ನು ತೆಗೆದುಕೊಂಡು ಹೋಗಿ ಗದಾತೀರ್ಥದ ನೀರು ಪರಶುರಾಮ ದೇವರು ಹಾಗೂ ದುರ್ಗಾ ಬೆಟ್ಟಕ್ಕೆ ಅಭಿಷೇಕಕ್ಕಾಗಿ ನಾವು ಯೂಸ್ ಮಾಡ್ತಾ ಇದ್ದೇವೆ. ಹಾಗೆಯೇ ಪರಶುತೀರ್ಥದಲ್ಲಿ ಗೋಪಾಲಕೃಷ್ಣ ದೇವಸ್ಥಾನ ಇದೆ. ಹಾಗೂ ಧನುಸ್ತೀರ್ಥವು ಈಗ ಎಲ್ಲ ವೀಕ್ಷಕರ ಒಂದು ತಾಣವಾಗಿ ಮೆರೆದು ನಿಂತಿದೆ. ಹಾಗೆ ಬಾಣತೀರ್ಥದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನವಿದ್ದು ಆ ತೀರ್ಥದ ನೀರನ್ನು ಆ ಮಹಾಲಿಂಗೇಶ್ವರ ದೇವರಿಗೆ ಅಭಿಷೇಕಕ್ಕಾಗಿ ಯೂಸ್ ಮಾಡ್ತಾ ಇದ್ದೇವೆ. ಹಾಗೂ 4 ತೀರ್ಥಗಳನ್ನು ಒಳಗೊಂಡ ಈ ಪವಿತ್ರವಾದಂಥ ಕ್ಷೇತ್ರ ಪಾಜಕ ಹಾಗೂ ಕುಂಜಾರುಗಿ ಕ್ಷೇತ್ರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಜಗತ್ಪಿತ, ಜಗನ್ಮಾತೆ ಹಾಗೆ ಜಗದ್ಗುರುಗಳು ಇರುವಂತಹ 3 ಕ್ಷೇತ್ರವು ತ್ರಿವೇಣಿ ಸಂಗಮವಾಗಿ ಇಲ್ಲಿ ಬೆಳೆದು ನಿಂತಿದೆ.
ಈಗ ಪರಶುರಾಮ ಕ್ಷೇತ್ರದಲ್ಲಿ ನಾವು ವಿಶೇಷವಾಗಿ ದೇವರಿಗೆ ಗಟ್ಟಿ ಪ್ರಮಾಣದ ಸೇವೆಯು ವಿಶೇಷವಾಗಿ ನಡೆಯುತ್ತಾ ಇದೆ. ಅಂದರೆ ಏನಾದರೂ ತೊಂದರೆ ಆದಲ್ಲಿ ಊರಿನ ಜನರೆಲ್ಲರೂ ಈ ಗಟ್ಟಿ ಪ್ರಮಾಣದ ಸೇವೆಯನ್ನು ಕೊಡ್ತೇನೆ ಅಂತೇಳಿ ಹರಕೆ ಎತ್ಕೊಂಡು ಆ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಹಾಗೆ ಮಂಗಳಾರತಿ ಹಾಗೂ ಹೂವಿನ ಪೂಜೆ ಹಾಗೂ ಸಿಂಹ ಮಾಸದಲ್ಲಿ ವಿಶೇಷ ಪೂಜೆಗಳು ಹಾಗೂ ದೀಪಾರಾಧನೆ ಪುರಸ್ಸರ ಷೋಡಶೋಪಚಾರ ಪೂಜೆಗಳು ರಂಗ ಪೂಜೆಗಳು ಇದೆಲ್ಲವೂ ಈ ಕ್ಷೇತ್ರದಲ್ಲಿ ನಡೆಯುತ್ತಾ ಬರ್ತಾ ಇದೆ. ಹಾಗೆ ಬಲಮುರಿ ಮಹಾಗಣಪತಿ ದೇವರಿದ್ದ ಕಾರಣ ಪ್ರತಿ ಸಂಕಷ್ಟಿಯಂದು ಗಣಹೋಮ ಹಾಗೂ ತುಪ್ಪದ ಅಪ್ಪ ಸೇವೆಯನ್ನು ನೆರವೇರಿಸ್ತಾ ಬರ್ತಾ ಇದ್ದೇವೆ. ಫ್ರೆಂಡ್ಸ್, ಆವಾಗಲೇ ಅರ್ಚಕರು ಹೇಳಿರುವಂತಹ ಪರಶುರಾಮ ಸೃಷ್ಟಿ ಮಾಡಿದಂತಹ ನಾಲ್ಕು ಕೆರೆಗಳಲ್ಲಿ ಒಂದಾದ ಗದಾತೀರ್ಥವನ್ನು ನಾವಿವಾಗ ನೋಡ್ತಾ ಇದ್ದೀವಿ. ಉಳಿದ ಮೂರು ತೀರ್ಥ ಕೆರೆಗಳು ಇಲ್ಲಿ ಬೆಟ್ಟದ ಮೇಲೆ ಇರೋದ್ರಿಂದ ಅಲ್ಲಿ ಹೋಗೋದು ಸ್ವಲ್ಪ ಕಷ್ಟ. ಮತ್ತು ಇಲ್ಲಿ ಒಂದು 2-3 ಡೇಸಿಂದ ಒಂದು ಚಿರತೆನೂ ತಿರುಗಾಡ್ತಿದೆ ಅಂತ ಇಲ್ಲಿನ ಜನರು ಹೇಳ್ತಿದ್ರು. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇಲ್ಲ ನಾನು. ಸೊ ಫ್ರೆಂಡ್ಸ್, ಇವತ್ತಿನ ನಮ್ಮ ಈ ಪರಶುರಾಮ ದರ್ಶನ, ಪರಶುರಾಮ ಬೆಟ್ಟ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇನ್ನು ಮುಂದೇನು ಇಂಥದ್ದೇ ವೀಡಿಯೋಸ್ ನನ್ನ ಚಾನಲನ್ನು ಹಾಕ್ತಾ ಇರ್ತೀನಿ. ಸೊ ಪ್ಲೀಸ್ ಡೋಂಟ್ ಫೊರ್ಗೆಟ್ ಟು ಹಿಟ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮೈ ಚಾನಲ್.